हाई हलो नमस्ते वेलकम टू सुषमा क्रियेटिव्स नानिवत्तु ईवनिंग स्नैक्स मनेले क्रिस्पी कॉर्न हेगे अंत तोरिस्तीन बन्नी फर्स्ट पैन नीर तगोंता इदीनि ಈಗ ಒಂಚೂರು ಸಾಲ್ಟ್ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡ್ತೀನಿ ಅದಕ್ಕೆ ಕಾರ್ನ್ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾರ್ನ್ ಆ್ಯಡ್ ಮಾಡ್ಕೊಬೋದು ಕಾರ್ನ್ ಈಗ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಒಂದು ಬೌಲಿಗೆ ತಕ್ಕೊತ ಇದ್ದೀನಿ ಆ ಬೌಲಲ್ಲಿ ಬಿಸಿ ಇದೆ ಬಿಸಿ ಇರೋದಕ್ಕೇನೆ ನಾನಿಲ್ಲಿ ಕಾರ್ನ್ ಫ್ಲೋರ್ 2 spoons ಆಫ್ ಕಾರ್ನ್ ಫ್ಲೋರ್ 2 spoons ಆಫ್ ಅಕ್ಕಿ ಇಟ್ಟು 1 spoon ಮೈದಾ ತೊಗೊಂಡಿದ್ದೀನಿ ಅದು ಕಾರ್ನ್ ಎಷ್ಟು ಕೋಟ್ ಆಗುತ್ತೋ ಅಷ್ಟು ಕೋಟ್ ಆಗೋಷ್ಟು ನೀವು ಅಂದಾಜ್ ಮೇಲೆ ತೊಗೊಬೋದು ಈಗ ಸ್ವಲ್ಪ ಮೆಣಸು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕಾರ್ನ್ ನೀವು ತೆಗ್ದಿದ ತಕ್ಷಣ ನೀರಿಂದ ತೆಗ್ದಿದ ತಕ್ಷಣ ಈ ಥರ ಫ್ಲೋ ಇಟ್ಟ ಹಸಿಟ್ಟೆಲ್ಲ ಹಾಕ್ಕೊಂಡಾಗ ಅದು ಚೆನ್ನಾಗಿ ಬೈಂಡ್ ಆಗುತ್ತೆ ಕಾರ್ನಿಗೆ ಆವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದನ್ನು ಎಕ್ಸ್ಟ್ರಾ ಇಟ್ಟಿರುತ್ತಲ್ಲ ಅದರಲ್ಲಿ ಅದನ್ನೆಲ್ಲ ತೆಗಿತಾ ಇದ್ದೀನಿ ಈಗ ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕು ಮತ್ತು ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕು ನೀವು ಹೈ ಫ್ಲೇಮ್ ಇಟ್ಕೊಂಡು ಮಾಡಬಾರ್ದು ಹೈ ಫ್ಲೇಮ್ ಇಟ್ಕೊಂಡ್ರೆ ಅದು ಒಂದೊಂದೇ ಬರ್ಸ್ಟ್ ಆಗ್ತಾ ಬರುತ್ತೆ ಅದ್ರ ಬದಲು ನೀವು ಲೋ ಫ್ಲೇಮ್ ಇಟ್ಕೊಂಡು ನೀವು ಡೀಪ್ ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಅದು ಪಾಪ್ಕಾರ್ನ್ ಥರ ಆರುತ್ತೆ ಎಣ್ಣೆಯಿಂದ ನೀವು ಹೈ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಈಗ ಫ್ರೈ ಮಾಡ್ಕೊಂಡಿರೋ ಕಾರ್ನಿಗೆ ನಾನು ಸಾಲ್ಟ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಇಲ್ಲಿ ಆಮ್ಚೂರ್ ಪೌಡರ್ ತೊಗೊಂಡಿದ್ದೀನಿ ಮತ್ತು ಚಾಟ್ ಮಸಾಲ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಆನಿಯನ್ ಆ್ಯಡ್ ಮಾಡ್ತಿದ್ದೀನಿ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕೊರಿಯಾಂಡರ್ ಕೂಡ ಆ್ಯಡ್ ಮಾಡ್ಕೊಬೋದು ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಕ್ರಿಸ್ಪಿ ಕಾರ್ನ್ ರೆಡಿಯಾಗಿದೆ ನೀವಿದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ